ದೇಶವೇ ಲಾಕ್ಡೌನ್ ಕಲೆ, ಜಿಲ್ಲೆಯೇ ಬಂದ ಕಲೆ. ಯಾವುದೇ ಸಮಸ್ಯೆ ಇರಲಿ, ಪುತ್ತೂರು ತಾಲೂಕಿನ ನಿರ್ಜನ ರಸ್ತೆಗಳಲ್ಲಿ ಓಡಾಡುವ ನಾಯಿಗಳಿಗೆ ಆಹಾರ ತಲುಪಿಸುವ ಕಾಯಕಕ್ಕೆ ಮಾತ್ರ ತಡೆಯಿಲ್ಲ. ಪುತ್ತೂರು ತಾಲೂಕಿನ ನಗರಸಭಾ ಮಾಜಿ ಉಪಾಧ್ಯಕ್ಷ ರಾಜೇಶ್ ಬನ್ನೂರು ಈ ಕಾಯಕವನ್ನ ಬಿಡಲೇ ಇಲ್ಲ. ನಗರಸಭಾದಲ್ಲಿರುವ ಸುಮಾರು 120ಕ್ಕೂ ಹೆಚ್ಚು ಬೀದಿ ನಾಯಿಗಳಿಗೆ ಅವರು ಊಟ ಹಾಕ್ತಾರೆ. ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ಈ ಕಾಯಕ ನಡೆಸುತ್ತಿರುವ ರಾಜೇಶ್ ಬನ್ನೂರು ಅಂದ್ರೆ ಸಾಕು, ಬೀದಿ ನಾಯಿಗಳು ಓಡೋಡಿ ಬರುತ್ತವೆ. ತನ್ನ ಶ್ವಾನ ಪ್ರೀತಿಯನ್ನ ಸದಾ ನಡೆಸುತ್ತಿರುವ ಅವರಿಗೆ ಬಂದ ಗಲಾಟೆಗಳು ಸಮಸ್ಯೆಯಾಗಿಲ್ಲ. ಕೊರೋನಾ ಸಮಸ್ಯೆಯಿಂದ ಕಳೆದ 6 ದಿನಗಳಿಂದ ದೇಶವೇ ಲಾಕ್ಡೌನ್ ಆಗಿದೆ. ಶನಿವಾರ ಜಿಲ್ಲೆಯಾದ್ಯಂತ ಸಂಪೂರ್ಣ ಬಂದ್ ಆಚರಣೆಯಲ್ಲಿದೆ. ಹಾಗಿದ್ರೂ ರಾಜೇಶ್ ಬನ್ನೂರು ಅವರ ಕಾಯಕ ಮಾತ್ರ ನಿರಂತರವಾಗಿ ನಡೆದಿದೆ. ಜನಸಾಮಾನ್ಯರಿಗಿಂತಲೂ ಶ್ವಾನಗಳೇ ನಿಜವಾದ ನಂಬಿಕೆ. ಅನ್ನ ಹಾಕುವ ಕೈಗಳ ಬಗ್ಗೆ ಅದಕ್ಕಿರುವ ಪ್ರೀತಿ ಬೇರೆ ಯಾರಿಗೂ ಇಲ್ಲ. ಹಲವು ವರ್ಷಗಳಿಂದ ನಾನು ಶ್ವಾನಗಳಿಗೆ ಊಟ ಹಾಕ್ತಿದ್ದೇನೆ. ಕೆಲವು ಬಾರಿ ಜನತೆಯಿಂದ ನನಗೆ ವಿರೋಧವೂ ವ್ಯಕ್ತವಾಗಿದೆ. ಆದರೆ ಯಾವುದೇ ವಿರೋಧ ಬಂದರೂ ನಗರದ ಬೀದಿ ನಾಯಿಗಳಿಗೆ ಆಹಾರ ಹಾಕುವುದು ತನ್ನ ಕರ್ತವ್ಯ ಎಂದು ಬಗೆದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಯಾವುದೇ ಲಾಭವಿಲ್ಲ. ಆದರೂ ನಾಯಿಗಳ ಬಗೆಗಿನ ಪ್ರೀತಿ ನನ್ನನ್ನು ಈ ಕಾರ್ಯಕ್ಕೆ ಪ್ರೇರೇಪಿಸುತ್ತಿದೆ ಎನ್ನುತ್ತಾರೆ ರಾಜೇಶ್ ಬನ್ನೂರು ಅವರು.